ಶ್ರೀ ಭಗವಾನರ ಇಂದಿನ ಬೋಧನೆ ಏಕತ್ವವು ಸಮಸ್ಯೆಗಳನ್ನು ಪರಿಹರಿಸಿದರೆ ಸಮಾನತ್ವವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಅನುಭವ ನಾನು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಕಟ್ಟೇದನ್ನ ಸುರೇಶ್ ಶ್ರೀ ಪರಂಜ್ಯೋತಿ ಭಗವತಿಯವರು ತಮ್ಮ ದೈವಿಕ ಹಸ್ತಕ್ಷೇಪದಿಂದ ನನ್ನ ಆರೋಗ್ಯವನ್ನು ಸಂಪೂರ್ಣವಾಗಿ ಮರಳಿಸಿದರು ಮೂರು ವರ್ಷಗಳ ಹಿಂದೆ ನಿಗೂಢವಾಗಿ ನನಗೆ ಇದ್ದಕ್ಕಿದ್ದಂತೆ ಜ್ವರ ಬಂದಿತ್ತು ನಾನು ಸ್ವತಃ ಇದು ಕೇವಲ ಜ್ವರವೆಂದು ಅದನ್ನು ನಿರ್ಲಕ್ಷಿಸಿದೆ ಆದರೆ ಎರಡು ತಿಂಗಳುಗಳ ಕಾಲ ಜ್ವರ ಮುಂದುವರಿದಿತ್ತು ನಾವು ಇದೇ ವಿಚಾರವಾಗಿ ಒಬ್ಬರನ್ನು ಭೇಟಿಯಾಗಲು ಹೋಗಿದ್ದೆವು ನನ್ನ ಮೇಲೆ ಯಾರೋ ಹೇಯವಾಗಿ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಮತ್ತು ನಾನು ಮೂರು ದಿನಗಳಿಗಿಂತ ಹೆಚ್ಚು ಬದುಕುವುದಿಲ್ಲ ಎಂದು ಅವರು ಹೇಳಿದರು ಇದನ್ನು ಗಂಭೀರವಾಗಿ ಪರಿಗಣಿಸದ ನನ್ನ ಪೋಷಕರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ನನ್ನನ್ನು ಪರೀಕ್ಷಿಸಿದ ವೈದ್ಯರು ನನ್ನ ಪರಿಸ್ಥಿತಿಯು ಕೈ ಎಂದು ಮತ್ತು ಅದರ ಬಗ್ಗೆ ತಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ನನ್ನ ಪೋಷಕರು ನಿರಾಶೆಗೊಂಡರು ಈ ಸಮಯದಲ್ಲಿ ನಮ್ಮ ನೆರೆಮನೆಯ ಶ್ರೀ ಪರಂಜ್ಯೋತಿ ಭಗವತಿಯ ಭಕ್ತರೊಬ್ಬರು ನನ್ನ ಕುಟುಂಬಕ್ಕೆ ದೈವಿಕ ಅವತಾರಗಳನ್ನು ಪರಿಚಯಿಸಿದರು ಅವರು ಶ್ರೀ ಪರಂಜ್ಯೋತಿ ಭಗವತಿಯಿಂದ ದೀಕ್ಷೆ ಪಡೆದುಕೊಂಡು ಹಿಂದಿರುಗಿದ್ದರು ಮತ್ತು ನನ್ನನ್ನು ಭೇಟಿ ಮಾಡಲು ಬಂದಿದ್ದರು ಅವರು ದೀಕ್ಷೆ ನೀಡಿದರು ಮತ್ತು ಅರ್ಧ ಗಂಟೆಯೊಳಗೆ ನನ್ನ ದೇಹವು ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು ವೈದ್ಯರು ಆಶ್ಚರ್ಯಚಕಿತರಾದರು ಮತ್ತು ಮೂರು ದಿನಗಳಿಂದ ಪ್ರಜ್ಞಾಹೀನಾಗಿದ್ದ ನಾನು ಚಲನೆಯನ್ನು ಹೇಗೆ ತೋರಿಸಲಾರಂಭಿಸಿದೆ ಎಂದು ದಾದಿಯರನ್ನು ಕೇಳಿದರು ಒಬ್ಬ ವ್ಯಕ್ತಿಯು ರಾತ್ರಿಯಲ್ಲಿ ಭೇಟಿ ನೀಡಿದ್ದರು ಮತ್ತು ನನ್ನ ಮೇಲೆ ಕೈ ಇಟ್ಟಿದ್ದರು ಎಂದು ಆ ದಾದಿಯರು ಹೇಳಿದರು ಶ್ರೀ ಪರಂಜ್ಯೋತಿ ಭಗವತಿಯವರು ನಮಗೆ ಇಪ್ಪತ್ತೊಂದು ದಿನಗಳ ಕಾಲ ನಾಯಿಗಳಿಗೆ ಆಹಾರ ನೀಡುವಂತೆ ಮಾರ್ಗದರ್ಶನ ಮಾಡಿದರು ಅದರಂತೆ ನಾವು ನಾಯಿಗಳಿಗೆ ಇಪ್ಪತ್ತೊಂದು ದಿನಗಳ ಕಾಲ ಆಹಾರವನ್ನು ನೀಡಿದೆವು ಮತ್ತು ನಾನು ಈಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಎಂದೆಂದಿಗೂ ಇರಲು ಬಯಸುತ್ತೇನೆ ಜೈ ಬೋಲೋ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಕಿ ಜೈ